ಯೋಗಿ ಬಾಯ್ ನಮ್ಮ ಕಣ್ಣಿನ ಮುಂದೆನೆ ಇದ್ದಾರೆ ಹೀಗಾಗಿ ಈ ಬಗ್ಗೆ ಆಯುರ್ವೇದ ತಜ್ಞರನ್ನ ಸಂಪರ್ಕ ಮಾಡಲಾಗಿತ್ತು ಹಾಗಾದ್ರೆ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಹರಿ ಷಡ್ವೈರಿಗಳು ಅಂತ ಏನು ಹೇಳ್ತೇವೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇದನ್ನೆಲ್ಲ ಮೆಟ್ಟಿ ನಿಂತು ಮನಸ್ಸಿನಲ್ಲಿ ಅಂತ ನಿಯಂತ್ರಣ ಇದ್ದಾಗ ಮಾತ್ರ ಇದೆಲ್ಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರಿಂದಲೂ ಸಾಧ್ಯ ಆಗುವುದಿಲ್ಲ ಅದು ಎಲ್ಲೋ ಅಪರೂಪದಲ್ಲಿ ಎಲ್ಲೋ ಒಬ್ಬೊಬ್ಬರಿಗೆ ಸಾಧ್ಯ ಆಗ್ತದೆ ಹಾಗಾಗಿ ಇದೆಲ್ಲ ಆದಾಗ ಫಿಸಿಯಾಲಜಿ ಚೇಂಜ್ ಆಗ್ತದಾಗ ನಮ್ಮ ರೆಗ್ಯುಲರ್ ಮನುಷ್ಯರಿಗೆ ಆಗುವ ಹಾಗೆ ಹಸಿವೆ ಆಗುವಂಥದ್ದು ದಿವಸಕ್ಕೆ ಎರಡು ಮೂರು ಆಹಾರ ತಗೊಳ್ಬೇಕಾಗೋದು ಇಂಥದ್ದೆಲ್ಲ ಯಾವುದು ಇರೋದಿಲ್ಲ ಮತ್ತು ಅವರು ಸ್ನಾನ ಮಾಡ್ತಾರೆ ಅವ್ರದ್ದು ಝೀರೋ ಆಹಾರ ಅಂತಲ್ಲ ಆ್ಯಕ್ಚುಲಿ ಒಂದು ಗಾಳಿಯಿಂದ ಪ್ರಾಣವಾಯುವಿನಿಂದ ಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು ಒಂದು ಎನರ್ಜಿಯನ್ನು ಪಡ್ಕೊಳ್ಳೋದು ಎರಡನೇದ್ದು ಅವ್ರು ಸ್ನಾನ ಮಾಡ್ತಾರೆ ದಿನಕ್ಕೆ ಎರಡು ಬಾರಿ ಆ ಸ್ನಾನ ಸಮಯದಲ್ಲಿ ನೀರು ನೀರಿನ ಅಂಶ ದೇಹಕ್ಕೆ ಬೇರೆ ನೀವು ಯಾವುದನ್ನು ತಗೊಳ್ಳದೇ ಇದ್ದಾಗ ಸಹಜವಾಗಿ ಅದು ಚರ್ಮದ ಮೂಲಕ ನೀರಿನ ಅಬ್ಸಾರ್ಪ್ಷನ್ ದೇಹಕ್ಕಾಗ್ತದೆ ಆ ನೀರಿನ ಮೂಲಕ ಅಷ್ಟೇ ನೀರು ಸಾಕಾಗ್ತದೆ ಅವರಿಗೆ ಅಂದರೆ ಅವರ ಇದೆಲ್ಲ ಈ ಫಿಸಿಯಾಲಜಿ ಚೇಂಜ್ ಆಗಿರೋದ್ರಿಂದ ಕೇವಲ ಆ ನೀರಿನ ಮೂಲಕ ಅವರಿಗೆ ದೀರ್ಘಕಾಲ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಅಂದ್ರೆ ಇಲ್ಲಿ ಆಯುರ್ವೇದ ತಜ್ಞರು ಹೇಳೋ ಪ್ರಕಾರ ಇದು ಎಲ್ಲರಿಗೂ ಸಾಧ್ಯವಾಗುವ ಕೆಲಸ